ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಸ್ವಲ್ಪ ಭಿನ್ನವಾಗಿದೆ ಸ್ನೇಹಿತರೆ. ಈಗಿನ ಒಂದು ಸಮಯದಲ್ಲಿ ಎಲೆಕ್ಷನ್ನ ಒಂದು ಅದ್ಧೂರಿಯಾದ ಮೆರವಣಿಗೆಗಳು ಮತ್ತು ಬಹಳಷ್ಟು ಜನ ಈ ಎಲೆಕ್ಷನ್ ಬಗ್ಗೆ ಬಹಳಷ್ಟು ಚಿಂತೆ ಮಾಡ್ತಾ ಇರ್ತಾರೆ. ನಮ್ಮ ಈಗಿನ ವ್ಯವಸ್ಥೆಗಳ ಬಗ್ಗಿನ ಅರಿವು ಮತ್ತು ಅದರ ಪೂರ್ವಾವಲೋಕನ ಬಗ್ಗೆ ಯಾರಿಗೂ ಅರಿವಿರಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಾರ್ಟಿಗಳು ಹೇಗೆ ಹುಟ್ಟಿದ್ವು, ಯಾವಾಗ ಹುಟ್ಟಿದ್ವು ಮತ್ತು ಇದಕ್ಕೆ ಮೂಲ ಕರ್ತೃಗಳ್ಯಾರು ಅಂತ ಯಾರಿಗೂ ತಿಳಿದಿರಲ್ಲ ಸ್ನೇಹಿತರೆ. ಆದರೆ ವೋಟ್ ಮಾತ್ರ ಎಲ್ಲರೂ ಹಾಕಿ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಸೊ ಈಗ ಸ್ವಲ್ಪ ನಾವು ಈ 1947 ಹಿಂದಕ್ಕೆ ನಾವೇನಾದ್ರು ಹೋಗಿ ನೋಡಿದ್ವಿ ಅಂತ ಹೇಳಿದರೆ, ನಮ್ಮ ಭಾರತದ ವ್ಯವಸ್ಥೆಗಳು ಬಹಳಷ್ಟು ಬಲಿಷ್ಠವಾಗಿದ್ವು, ಸಬಲವಾಗಿದ್ವು ಮತ್ತು ನಮ್ಮ ಗ್ರಾಮ ವ್ಯವಸ್ಥೆ ಮತ್ತು ನಮ್ಮ ನ್ಯಾಯ ವ್ಯವಸ್ಥೆ ಮತ್ತು ಕಾರ್ಯ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನು ಹೇಳ್ತೀವಿ, ಕಾರ್ಯ ವ್ಯವಸ್ಥೆ ಮತ್ತು ಪೂರ್ತಿಯಾದ ಒಂದು ವ್ಯವಸ್ಥೆಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ನಮ್ಮ ಹಳ್ಳಿಗಳು ಬಹಳ ಬಲಿಷ್ಠವಾಗಿ ಬೆಳೆದಿದ್ದು ಸ್ನೇಹಿತರೆ. ಮತ್ತು ನಿಮ್ಮ ವೋಟ್ಗಳಿಂದನೇ ಎಲೆಕ್ಟ್ ಆದಂತಹ ಶಕ್ತಿಯುತವಾದಂತಹ ನಾಯಕರು ನಿಮ್ಮನ್ನು ಆಳ್ತಾರೆ ಅನ್ನುವ ಒಂದು ಮಾಯಾಜಾಲವನ್ನು ಸೃಷ್ಟಿಸಿದ್ರು ಬ್ರಿಟಿಷರು ಸ್ನೇಹಿತರೆ. ನಮ್ಮ ವ್ಯವಸ್ಥೆಗಳು ಎಷ್ಟು ಗಟ್ಟಿ ಇತ್ತು ಅಂತ ಹೇಳಿದರೆ, ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ಸಮೃದ್ಧವಾದ ಮತ್ತು ನ್ಯಾಯಯುತವಾದ ಮತ್ತು ಬಹಳಷ್ಟು ಗಟ್ಟಿಯಾದ ನಾಯಕರು ಇದೇ ಇದ್ರು ಸ್ನೇಹಿತರೆ. ಆದರೆ ಆ ವ್ಯವಸ್ಥೆಯನ್ನು ಪರಿಣಾಮಗೊಳಿಸಿ ಈ ಒಂದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ಬ್ರಿಟಿಷರು ನಮ್ಮ ಮೇಲೆ ಹೇರಿದರು. ಇದಕ್ಕೆ ಹಲವಾರು ಕಾರಣಗಳಿದೆ. ಈ ಕಾರಣಗಳನ್ನ ಇವತ್ತು ನೋಡೋದು ಬೇಡ. ನಮ್ಮ ಮುಖ್ಯವಾದ ಉದ್ದೇಶ ಈ ಪಾರ್ಟಿಗಳ ಹುನ್ನಾರ, ಈ ಪಾರ್ಟಿಗಳು ಹೇಗೆ ಬಂದವು ಮತ್ತು ಈಗಿನ ಒಂದು ರಾಜ್ಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಮತ್ತು ನಮ್ಮ ಪೂರ್ತಿಯಾದ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪೂರ್ತಿಯಾದ ವ್ಯವಸ್ಥೆಗಳು ಯಾಕೆ ಇಷ್ಟು ಛಿದ್ರ ಛಿದ್ರವಾಗಿದೆ, ಯಾಕೆ ಒಂದಕ್ಕೆ ಒಂದು ಸಂಬಂಧ ಇಲ್ಲದ ಹಾಗೆ ಕೆಲಸ ಮಾಡ್ತಾ ಇದೆ ಅನ್ನುವ ಒಂದು ಮುಖ್ಯವಾದ ಒಂದು ಉದ್ದೇಶ ಈ ಒಂದು ವಿಡಿಯೋದು ಸ್ನೇಹಿತರೆ. ಸೊ ಹೀಗಾಗಿ ಒಬ್ಬ ಯಾರೋ ಎಲೆಕ್ಷನ್ಗೆ ನಿಂದಿರ್ತಾನೆ, ಅದರಲ್ಲಿ ಇನ್ನೂ 10 ಜನ ಎಲೆಕ್ಷನ್ಗೆ ನಿಂದಿರ್ತಾರೆ, ನೀವೆಲ್ಲರೂ ವೋಟ್ ಹಾಕ್ತೀರಿ. ಆದರೆ ಇದಕ್ಕೆ ವೋಟ್ ಹಾಕಿದ ಒಂದು ಮಾಧ್ಯಮದಿಂದ ಅವರಿಗೆ ಶಕ್ತಿ ಬಂದ ಮೇಲೆ ನಮ್ಮನ್ನು ಏಕೆ, ಏನು ನಿಮಗೇನು ಬೇಕು ಅನ್ನುವ ಕೇಳುವ ಒಂದು ಸಾಮಾನ್ಯ ಜ್ಞಾನ, ಒಂದು ಸಂಯಮ, ಒಂದು ಮಾನವೀಯತೆ ಇಲ್ಲದ ಹಾಗೆ ನಮ್ಮ ಎಮ್ ಎಲ್ ಎ, ಎಂ ಪಿ ಮತ್ತು ಯಾವುದೇ ಒಂದು ಸ್ಥಾನಮಾನದಲ್ಲಿ ಇರತಕ್ಕಂತಹ ವ್ಯಕ್ತಿ ತಮ್ಮ ಒಂದು ಮಾನವೀಯತೆಯನ್ನು ಬಿಟ್ಟು ಕೆಲಸ ಮಾಡ್ತಾರೆ ಹೊರತಾಗಿ ನಮ್ಮ ದೇಶ, ನಮ್ಮ ಜನ, ನಮ್ಮ ಪರಿವಾರ ಅನ್ನುವ ಒಂದು ದೃಷ್ಟಿಕೋನದಿಂದ ನೋಡಲು ಅವರಿಗೆ ಆಗೋದಿಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ವ್ಯವಸ್ಥೆಗಳು ಹುಟ್ಟಿದ್ದು ಈ ಥರ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ವಿಚಿತ್ರವಾದ ಘಟನೆ ಏನಾಯಿತು ಅಂತ ಹೇಳಿದರೆ, ನಮ್ಮ ಸಂವಿಧಾನ ಅಂತ ಅಂತೀವಿ ನಾವು, ಆದರೆ ಇದಕ್ಕೆ ಬಹಳಷ್ಟು ಜನ ವಿರೋಧ ಇದೆ, ನನಗೂ ಗೊತ್ತಿದೆ. ಇದು ಸಂವಿಧಾನ ನಮ್ಮದು ಅನ್ನುವ ಒಂದು ಅರ್ಥ ಯಾವಾಗುತ್ತೆ ಅಂತ ಹೇಳಿದರೆ, ನಮ್ಮ ಒಂದು ಆಡಳಿತದ ವ್ಯವಸ್ಥೆಯ ನಿಯಮಗಳನ್ನು ನಾವು ಮಾಡಿದರೆ ಅದು ನಮ್ಮ ಸಂವಿಧಾನ ಆಗುತ್ತೆ ಸ್ನೇಹಿತರೆ. ಆದರೆ ಇದನ್ನು ಬ್ರಿಟಿಷ್ ಇಂಡಿಯಾ ರೂಲ್ 1853 ಅನ್ನುವ ಒಂದು ಪುಸ್ತಕದ ಪೂರ್ತಿಯಾದ ನಿಯಮಗಳನ್ನು ನಮ್ಮ ಸಂವಿಧಾನದಲ್ಲಿ ಚಾಚು ತಪ್ಪದಾಗೆ ಪುಲಿಸ್ ಸ್ಟಾಫ್ ಮತ್ತು ಕಾಮಾದಿಂದ ಸಹಿತ ಪೂರ್ತಿಯಾದ ಒಂದು ಜಿರಾಕ್ಸ್ ಕಾಪಿ ನಮ್ಮ ಸಂವಿಧಾನದಲ್ಲಿ ಇರುವುದು ಸ್ನೇಹಿತರೆ. ಇದರ ಒಂದು ಅರಿವು ಬಹಳಷ್ಟು ಜನರಿಗೆ ಇಲ್ಲವೇ ಇಲ್ಲ. ರಾಜೀವ್ ದೀಕ್ಷಿತ್ ಅನ್ನುವ ಒಂದು ಧೀಮಂತ ವ್ಯಕ್ತಿ ಇದರ ಬಗ್ಗಿನ ಪೂರ್ತಿಯಾದ ಸತ್ಯಗಳನ್ನು ನಮ್ಮ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಇವತ್ತಿನ ಒಂದು ಸಮಯದಲ್ಲಿ ಅವರಿಲ್ಲ ಅನ್ನುವ ಒಂದು ಖೇದ ನಮ್ಮೆಲ್ಲರಿಗೂ ಇದೆ. ಸೊ ಈ ರಾಜೀವ್ ದೀಕ್ಷಿತ್ ಅನ್ನುವ ಒಬ್ಬ ಧೀಮಂತ ವ್ಯಕ್ತಿ ಈ ರಾಜಕೀಯದ ಬಗ್ಗೆ, ಸಂವಿಧಾನದ ಬಗ್ಗೆ, ನಮ್ಮ ಹಳೆಯ ದೇಶದ ನಿಯಮ ಮತ್ತು ನಿಯಮಾವಳಿಗಳ ಬಗ್ಗೆ ಬಹಳಷ್ಟು ಅರಿತಿರುವಂಥ ಧೀಮಂತ ನಾಯಕರು ರಾಜೀವ್ ದೀಕ್ಷಿತ್ ಅವರು. ಸೊ ಈ ರಾಜೀವ್ ದೀಕ್ಷಿತ್ತನ್ನು 2010 ಅವರು ಮರಣಾಶಯ ಹೊಂದುವ ಹಾಗೆ ನಮ್ಮ ದೇಶದ ಆಡಳಿತ ಮಾಡ್ತು ಅನ್ನಲಿಕ್ಕೆ ನನಗೆ ಬಹಳಷ್ಟು ದುಃಖವಾಗುತ್ತೆ ಸ್ನೇಹಿತರೆ. ಅವರು
ಮರಣಾಶಯ ಹೊಂದಿದ್ರೂ ಸಹಿತ ಯಾವುದೇ ಒಂದು ಪೇಪರಲ್ಲಿ, ಯಾವುದೇ ಒಂದು ಮೀಡಿಯಾದಲ್ಲಿ, ಯಾವುದೇ ಒಂದು ಮೀಡಿಯಾ ಮಾಧ್ಯಮಗಳಲ್ಲಿ ಅವರ ಒಂದು ಸುದ್ದಿ ಎಲ್ಲರಿಗೂ ತಿಳಿಯುವ ಹಾಗೆ ಆಗಲೇ ಇಲ್ಲ. ಅಂತ ಧೀಮಂತ ನಾಯಕ ನಾಪತ್ತೆ ಆಗ್ಬಿಡ್ತಾನೆ ಅಥವಾ ತೀರ್ಕೊಂಬಿಡ್ತಾನೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಬಹಳಷ್ಟು ದುಃಖವಾಗುತ್ತೆ. ಮತ್ತು ಅಂತಹ ಧೀಮಂತ ನಾಯಕರು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ನಮ್ಮ ದೇಶವನ್ನು ಕಾಪಾಡುವಂತಹ ಒಂದು ಶಕ್ತಿ, ಸಾಮರ್ಥ್ಯ, ಧೈರ್ಯ, ವಿದ್ಯೆ ಇದ್ದಂಥ ಒಳ್ಳೆಯ ವ್ಯಕ್ತಿಗಳು ನಮ್ಮ ಸರ್ಕಾರ ಅನ್ನುವ ಒಂದು ಪದ್ಧತಿಯಲ್ಲಿ ಭ್ರಷ್ಟಾಚಾರ ಅನ್ನುವ ಒಂದು ಪೂರ್ತಿಯಾದ ದೇಶದಲ್ಲಿ ಪಸರಿಸಿ ಈ ವ್ಯವಸ್ಥೆಯನ್ನು ವಿರೋಧಿಸುವಂಥವರು, ಈ ವ್ಯವಸ್ಥೆಯನ್ನು ವಿರೋಧಿಸುವಂಥವರು ಅದಕ್ಕೆ ಶರಣಾಗಿ ಸಾವನ್ನು ಅಪ್ಪುವಂಥ ಪರಿಸ್ಥಿತಿಗಳು ಬಹಳಷ್ಟು ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ವ್ಯವಸ್ಥೆಗೆ ನೀವು ಒಪ್ಕೊಳ್ಳಿಲ್ಲ ಅಂತ ಹೇಳಿದರೆ ವ್ಯವಸ್ಥೆ ನಿಮ್ಮನ್ನು ಪೂರ್ತಿಯಾಗಿ ಹೊರಗೆ ಹಾಕುತ್ತೆ, ನಿಮ್ಮನ್ನು ನಿರ್ಣಾಮ ಮಾಡುತ್ತೆ ಅನ್ನುವ ಪೂರ್ತಿಯಾದ ಮನಸ್ಥಿತಿ ನಮ್ಮ ದೇಶದಲ್ಲಿ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಒಂದು ಕಡೆ ಆಯಿತು ಅಂತ ಹೇಳಿದರೆ ಇನ್ನೂ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದರೆ ಎಲೆಕ್ಷನ್ಗಳು ಯಾರಿಗೆ ಬೇಕು, ಎಲೆಕ್ಷನ್ಗಳು ಮಹತ್ವ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಸ್ನೇಹಿತರೆ. ನಾನಾಗಲೇ ಹೇಳಿದಾಗೆ ಬ್ರಿಟಿಷರು ಹುಟ್ಟು ಹಾಕಿದಂತಹ ಆಡಳಿತ ವ್ಯವಸ್ಥೆ, ಕಾರ್ಯವ್ಯವಸ್ಥೆ, ನ್ಯಾಯ ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳನ್ನು ಸರಿದೂಗಿಸುವ ಒಂದು ವ್ಯವಸ್ಥೆ ಅವರು ಮಾಡಿದರು. ಆದರೆ ನಮ್ಮ ಸಂವಿಧಾನದಲ್ಲಿ ಬಹಳಷ್ಟು ಲೂಪ್ ಹೋಲ್ಸ್ ಇದೆ ಅಂತ ಹೇಳಿದರೆ ನ್ಯೂನ್ಯತೆಗಳು ಇನ್ನೂ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ಸಂವಿಧಾನ 1950 ಅಂಗೀಕಾರ ಮಾಡಿದೆ ಅಂತ ಹೇಳಿದ್ರೂ ಸಹಿತ 1950 ಹಿಡಿದು ಇವತ್ತಿನವರೆಗೆ 110 ಹೆಚ್ಚು ಅಮೆಂಡ್ಮೆಂಟ್ಗಳು ಅಂತ ಹೇಳಿದರೆ ಪುನರ್ರಚಿತವಾದ ಒಂದು ನಿಯಮಗಳನ್ನು ಮಾಡ್ತಾನೇ ಇದ್ದೀವಿ. 110 ಹೆಚ್ಚು ನಿಯಮಗಳನ್ನು ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ. 110 ಅದರಲ್ಲಿ ತಪ್ಪು ಇದೆ ಮತ್ತು ಅದನ್ನು ಸರಿಪಡಿಸಿದ್ದೀವಿ ಅಂತ ಹೇಳಿದರೆ ಆ ಪುಸ್ತಕ ನಮಗೆ ಬೇಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇದು ಒಂದು ಕಡೆ ಆಯಿತು ಅಂತ ಹೇಳಿದರೆ ಈಗಿನ ಒಂದು ಮೆಜಾರಿಟಿ ಅಂತ ನಾವೇನು ಹೇಳ್ತೀವಿ, ಈಗ ನಮ್ಮ ಜನಸಂಖ್ಯೆ ಎಲ್ಲರಿಗೂ ಗೊತ್ತಿರೋ ಹಾಗೆ 120 120 ಕೋಟಿಯಲ್ಲಿ ಅರ್ಧ ಜನನೂ ಸಹಿತ ಓಟ್ಗೆ ಬಹಳಷ್ಟು ಗಮನ ಕೊಡಲ್ಲ ಮತ್ತು ಓಟನ್ನು ತಮ್ಮ ಶಕ್ತಿಯಾಗೆ ಉಪಯೋಗಿಸಲ್ಲ. ಯಾಕೆ ಅಂತ ಕೇಳ್ಬೋದು. ಯಾಕೆ ಅಂತ ಹೇಳಿದರೆ ಈ ಓಟ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆ ಅಂತ ಹೇಳಿದರೆ ಒಂದು ಬಲಾಢ್ಯರು, ಕ್ರಿಮಿನಲ್ಗಳು ಮತ್ತು ಈ ಸಮಾಜ ವಿರೋಧಿ ಶಕ್ತಿಗಳು ಈ ಎಲೆಕ್ಷನ್ಗಳಲ್ಲಿ ಬಹಳಷ್ಟು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತೆ ಸ್ನೇಹಿತರೆ. ಅದು ಎಲ್ಲರಿಗೂ ತಿಳಿದಂತಹ ಒಂದು ವಿಷಯ. ಸೊ ಹೀಗಾಗಿ ನಮ್ಮ ಜನನಾಯಕರು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಬಹಳಷ್ಟು ಕ್ರಿಮಿನಲ್ಗಳಿರ್ತಾರೆ, ಬಹಳಷ್ಟು ಮುಖ್ಯವಾದ ನಿಯಮಗಳನ್ನು ಮಾಡುವಲ್ಲಿ ಇವರ ಒಂದು ಸಲಹೆಗಳನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಮುಖ್ಯವಾದ ಉದ್ದೇಶ ಬ್ರಿಟಿಷರು ಈ ಎಲೆಕ್ಷನ್ನ ಮಾಡಿದ್ದು ಅಂತ ಹೇಳಿದರೆ ನಮ್ಮ ಹಳೆಯ ಕಾಲದಲ್ಲಿ ಒಂದು ಕಥೆ ಬಹಳಷ್ಟು ಜನಮನದಲ್ಲಿ ಇತ್ತು ಸ್ನೇಹಿತರೆ. ಏನು, ದೇಶವನ್ನು ಪೂರ್ತಿಯಾಗಿ ಹಾಳು ಮಾಡಬೇಕು ಅಂತ ಹೇಳಿದರೆ ಮೂರ್ಖನನ್ನು ರಾಜನನ್ನಾಗಿ ಮಾಡಿ ಅನ್ನುವ ಒಂದು ನಿಯಮ ಮತ್ತು ಬಹಳ ಪ್ರಕೃತಿದತ್ತವಾದ ಒಂದು ನಿಯಮ ಬ್ರಿಟಿಷರ ಕೈವಶವಾಗಿತ್ತು. ಸೊ ಹೀಗಾಗಿ ನಮ್ಮ ದೇಶವನ್ನು ಹಾಳು ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ನಿಯಮ ಬ್ರಿಟಿಷರ ಕೈಯಲ್ಲಿ ಸಿಕ್ಕ ತಕ್ಷಣ ಅವರು ಆಡಳಿತ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಪುನರ್ನಿರ್ಮಿತ ಮಾಡಿ ನಮ್ಮ ವಿದ್ಯಾಪದ್ಧತಿ, ನಮ್ಮ ಶಿಕ್ಷಣ ಪದ್ಧತಿ ಅಂತ ನಾವೇನು ಹೇಳ್ತೀವಿ ಆ ಶಿಕ್ಷಣ ಪದ್ಧತಿ, ನಮ್ಮ ಆಡಳಿತ ಪದ್ಧತಿ, ನಮ್ಮ ನ್ಯಾಯ ಪದ್ಧತಿ ಮತ್ತು ಎಲ್ಲ ಕಾರ್ಯಗಳನ್ನು ಹೇಗೆ ಹಾಳು ಮಾಡಿ ಒಂದಕ್ಕೆ ಒಂದು ಸಂಬಂಧ ಇಲ್ಲದ ಹಾಗೆ ಮಾಡುವ ಒಂದು ಹುನ್ನಾರವನ್ನು ಬ್ರಿಟಿಷರು ಮಾಡಿದರು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಎಲೆಕ್ಷನ್ಗಳ ಒಂದು ಮುಖ್ಯ ಉದ್ದೇಶ ಶಕ್ತಿ, ದುಡ್ಡು, ಧನಧಾನ್ಯ ಮತ್ತು ಬಹಳಷ್ಟು ಸಮಯ ವ್ಯಯವಾಗುವ ಒಂದು ಸಂದರ್ಭ ನಮ್ಮ ದೇಶದಲ್ಲಿ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ನಾಯಕರು ಅನ್ನುವ ಒಬ್ಬ ವ್ಯಕ್ತಿ ಯಾವುದೇ ಒಂದು ದೇಶದ ಹಿತದೃಷ್ಟಿಯ, ಸಾಮಾನ್ಯ ಜನರ ಹಿತದೃಷ್ಟಿಯ ನಿಯಮಗಳನ್ನು ಮಾಡಲಿಕ್ಕೆ ಹಿಂಜರಿತಾರೆ ಸ್ನೇಹಿತರೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಈ ಎಲೆಕ್ಷನ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ
ಮೆಜಾರಿಟಿ ಅನ್ನುವ ಪಾರ್ಟಿ ಇನ್ನೂ ಒಂದು ಮೈನಾರಿಟಿಯ ಪಾರ್ಟಿ ಜೊತೆಗೆ ಕೂಡ್ಕೊಂಬಿಟ್ಟು ಸರ್ಕಾರವನ್ನು ನಡೆಸ್ತಾರೆ. ನಾವು ಈಗ 1947 ಇವತ್ತಿನ ತನಕ ನೋಡೇ ನೋಡಿದ್ದೀವಿ. ಇವತ್ತು ವಿರುದ್ಧವಾಗಿ ಸ್ಪರ್ಧೆ ನಡೆಸಿದಂತಹ ವ್ಯಕ್ತಿಗಳು ಒಂದಾಗಿ ಸರ್ಕಾರವನ್ನು ನಿರ್ಮಿಸ್ತಾರೆ. ಹೀಗಾಗಿ ಈ ವ್ಯವಸ್ಥೆಯನ್ನು ಪೂರ್ತಿಯಾಗಿ ನೀವೇನಾದ್ರು ಅಧ್ಯಯನ ಮಾಡಿದ್ದೇ ಆಯಿತು, ಅದನ್ನು ಅರ್ಥ ಮಾಡ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ, ಇದರ ಒಂದು ಮೂಲ ಯಾರಿಗೂ ಒಂದು ಶಕ್ತಿಯನ್ನು, ಧೈರ್ಯವನ್ನು, ಸಾಹಸವನ್ನು ಮತ್ತು ದೇಶವನ್ನು ಒಂದು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವ ಒಂದು ಆಸೆ ನಾವು ಬಿಡಬೇಕಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಎಲೆಕ್ಷನ್ನ ಸಮಯದಲ್ಲಿ ಈ ಒಂದು ವಿಡಿಯೋ ಬಹಳಷ್ಟು ಮುಖ್ಯವಾಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.